ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ಪ್ರೊಫೆಸರ್ ಡಾಕ್ಟರ್ ಮಹಂತೇಶ್ ಬಿ ರುದ್ರಪ್ರಿ ಶ್ರೀ ಶಿವೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಔಷಧಿ ತಯಾರಿಕಾ ಘಟಕ ಇಂಚಲದಿಂದ ಮಾತಾಡ್ತಿರೋದು ಇಂದು ಈ ಕಾರ್ಯಕ್ರಮದಲ್ಲಿ ನಾನು ತಮಗೆಲ್ಲರಿಗೂ ಅಲೋವೆರಾ ಅಂದರೆ ಲೋಳಸೂರ ಸಸ್ಯದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ಲೋಳಸೂರವನ್ನು ಆಯುರ್ವೇದ ಶಾಸ್ತ್ರದ ಪ್ರಕಾರ ಘೃತಕುಮಾರಿ ಹಾಗೂ ಕುಮಾರಿ ಎಂದು ಕರೆಯಲಾಗುತ್ತಿದ್ದು ಇದರ ಎಲೆಯ ಭಾಗವನ್ನು ನಾವು ಔಷಧಿ ಕಾರ್ಯಗಳಲ್ಲಿ ಉಪಯೋಗಿಸುತ್ತೇವೆ ಇದು ಮುಖ್ಯವಾಗಿ ಕಫ ಹಾಗೂ ಪಿತ್ತ ದೋಷವನ್ನು ಶಮನ ಮಾಡುತ್ತಿದ್ದು ನಮ್ಮ ಶಾರೀರಿಕ ಪಚನ ಕ್ರಿಯೆಯನ್ನು ಹೆಚ್ಚಿಸುವಲ್ಲಿ ಸಾಕಷ್ಟು ಅನುಕೂಲಕರವಾಗಿದೆ ಹಾಗೂ ಇದು ಮೂತ್ರದ ಸಮಸ್ಯೆಗಳು ಅಂದರೆ ಯುಟಿಐ ಇನ್ಫೆಕ್ಷನ್ಸ್ ಗಳು ಏನಿರುತ್ತವೆ ಅದರಲ್ಲೂ ಕೂಡ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದ್ದು ಇದೊಂದು ಒಳ್ಳೆಯ ಕಾಸ್ಮೆಟಿಕ್ ಡ್ರಗ್ ಕೂಡ ಹೌದು ಹಾಗೂ ಆಂಟಿ ಆಕ್ಸಿಡೆಂಟ್ ಡ್ರಗ್ ಕೂಡ ಹೌದು ಇದು ನಮ್ಮ ಶಾರೀರಿಕ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿಯನ್ನು ಹೆಚ್ಚಿಸಿಕೊಳ್ಳಲು ಕೂಡ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಇದರ ಕೆಲವು ಉಪಯೋಗಗಳ ಬಗ್ಗೆ ಇಂದು ನಾನು ತಮಗೆಲ್ಲರಿಗೂ ತಿಳಿಸುತ್ತೇನೆ ಲೋಳಸೂರದ ರಸವನ್ನು ಮುಖ್ಯವಾಗಿ ಕೂದಲಿನ ಸಮಸ್ಯೆ ಅಂದರೆ ಕೂದಲು ಉದುರುವುದಿರಬಹುದು ಅಥವಾ ಕೂದಲು ಬೆಳ್ಳಗಾಗುವ ಸಮಸ್ಯೆಯಲ್ಲಿ ಇದರ ರಸವನ್ನು ಒಂದು ಚಮಚೆಯಷ್ಟು ಕೊಬ್ಬರಿ ಎಣ್ಣೆಯೊಳಗೆ ಕೂಡಿಸಿ ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಕೂದಲನ್ನು ತೊಳೆದುಕೊಳ್ಳುವುದರಿಂದ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಅದೇ ರೀತಿ ಮುಖದ ಮೊಡವೆಗಳಿರಬಹುದು ಅಥವಾ ಮುಖ ಸುಕ್ಕುಗಟ್ಟುವುದಿರಬಹುದು ಅಥವಾ ಸುಟ್ಟ ಗಾಯಗಳಲ್ಲಿ ಅಥವಾ ಕೈಯು ಕಾಲುಗಳು ಉರಿಯುವುದು ಕಣ್ಣು ಉರಿಯುವುದು ಈ ಎಲ್ಲಾ ತೊಂದರೆಗಳಲ್ಲಿ ಈ ಲೋಳಸೂರದ ರಸವು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಈ ಕಂಡೀಷನ್ಗಳಲ್ಲಿ ಲೋಳಸೂರ ರಸವನ್ನು ನಾವು ಹಚ್ಚಲು ಉಪಯೋಗಿಸಬಹುದು ಅಥವಾ ನಾವು ಹೊಟ್ಟೆಯೊಳಗೂ ಕೂಡ ಅದರ ರಸವನ್ನು ಒಂದು 10-20 ml ನಷ್ಟು ತೆಗೆದುಕೊಳ್ಳುವುದರಿಂದ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹಾಗೆಯೇ ಈ ಲೋಳಸೂರದ ರಸವು ಸ್ತ್ರೀಯರ ಸಮಸ್ಯೆಗಳಾದಂತಹ ಮುಟ್ಟಿನ ತೊಂದರೆ ಅಂದರೆ ಮೆನಸ್ಟ್ರುವಲ್ ಪ್ರಾಬ್ಲಮ್ನಲ್ಲೂ ಕೂಡ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಈ ರಸದಿಂದ ತಯಾರಿಸಿದಂತಹ ಆಯುರ್ವೇದದ ಉತ್ಪನ್ನಗಳಾದಂತಹ ಕುಮಾರಿ ಆಸವ ಇರಬಹುದು ಅಥವಾ ರಜಾ ಪ್ರವರ್ತಿನಿ ಒಟ್ಟಿ ಇರಬಹುದು ಅಥವಾ ಕುಮಾರಿದ ರಸವಿರಬಹುದು ಇವು ಸ್ತ್ರೀಯರ ಸಮಸ್ಯೆಗಳಲ್ಲಿ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಅದೇ ರೀತಿ ಈ ರಸವನ್ನು ನಾವು ನಿತ್ಯವೂ ಸೇವನೆ ಮಾಡಬಹುದು ಈ ಕುಮಾರಿ ರಸವನ್ನು ನಿತ್ಯ ಸೇವನೆ ಮಾಡಲು ಒಂದು ಸಿರಪ್ ಪ್ರಿಪರೇಷನ್ ಅನ್ನು ಮಾಡುವುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಕುಮಾರಿಯ ಪಲ್ಪ್ ಒಂದು ಎರಡು ಎಲೆಯ ಕುಮಾರಿ ಪಲ್ಪ್ ಅನ್ನು ತೆಗೆದು ತೊಳೆದಿಟ್ಟುಕೊಳ್ಳಿ ಅದರೊಳಗೆ ಒಂದು ಪೀಸ್ನಷ್ಟು ಹಸಿ ಅಲ್ಲವನ್ನು ಹಾಕಿ ಒಂದು ಸ್ವಲ್ಪ ನೀರು ಕೂಡಿಸಿ ಮಿಕ್ಸಿಯಲ್ಲಿ ರುಬ್ಬಿ ರಸವನ್ನು ತಯಾರಿಸಿಕೊಳ್ಳಬೇಕು ಹೀಗೆ ತಯಾರಿಸಿದ ರಸದಲ್ಲಿ ಒಂದು ಲಿಂಬೆಹಣ್ಣಿನ ರಸವನ್ನು ಕೂಡಿಸಿ ರುಚಿಗೆ ತಕ್ಕಷ್ಟು ಅಂದರೆ ಒಂದು 2-3 ಚಮಚೆಯಷ್ಟು ಜೇನುತುಪ್ಪವನ್ನು ಕೂಡಿಸಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಸಿರಪ್ ಅನ್ನು ತಯಾರಿಸಿಕೊಂಡು ಇಟ್ಕೊಳ್ಬೇಕು ಹೀಗೆ ತಯಾರಿಸಿದ ಸಿರಪ್ ಅನ್ನು ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ ಫ್ರಿಜ್ ನಲ್ಲಿ ಇಡೋದ್ರಿಂದ ಒಂದು 2 ತಿಂಗಳಷ್ಟು ನಾವು ಅದನ್ನು ಕೆಡದಂತೆ ಸಂರಕ್ಷಣೆ ಮಾಡಬಹುದು ಹೀಗೆ ತಯಾರಿಸಿದ ಸಿರಪ್ ಅನ್ನು ಒಂದು 2 ಚಮಚ ಸಿರಪ್ ನಲ್ಲಿ ಒಂದು ಗ್ಲಾಸ್ ನಷ್ಟು ನೀರು ಹಾಕಿ ಹಳೆಯ ಬೆಲ್ಲ ಅಥವಾ ಕಲ್ಲು ಸಕ್ಕರೆಯನ್ನು ರುಚಿಗೆ ತಕ್ಕಷ್ಟು ಕೂಡಿಸಿ ನಾವು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ನಮ್ಮ ಪಚನ ಕ್ರಿಯೆಗೆ ಸಂಬಂಧಿಸಿದಂತಹ ಸಾಕಷ್ಟು ತೊಂದರೆಗಳನ್ನು ನಿಯಂತ್ರಿಸಬಹುದು ಹಾಗೂ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುವಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಈ ಒಂದು ವಿಷಯವನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ